ದೇವರ ವಾಕ್ಯ ಹೇಳುತ್ತದೆ, ಆದ ಕಾರಣ ನಾನು ನನ್ನ ಕೋಪವನ್ನು ಅವರ ಮೇಲೆ ಸುರಿಸಿ ನನ್ನ ರೋಷಾಗ್ನಿಯಿಂದ ಅವರನ್ನು ಧ್ವಂಸ ಮಾಡಿ ಅವರ ದುರ್ನಡತೆಯನ್ನು ಅವರ ತಲೆಗೆ ಕಟ್ಟಿದ್ದೇನೆ. ಇದು ಯಹೋವನ ನುಡಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ದೇವರ ವಾಕ್ಯದಲ್ಲಿ ಅಲ್ಲಿ ದೇವರು ಉಚ್ಚರಿಸುತ್ತಿರುವಂಥ ಪದಗಳನ್ನು ನೋಡ್ರಿ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶದ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡಿಯನ್ನು ಗಟ್ಟಿ ಮಾಡುವುದಕ್ಕೂ ನಾನು ತಕ್ಕವನನ್ನು ನಾನು ಹುಡುಕಲು ಯಾರು ಸಿಕ್ಕಲಿಲ್ಲ ಎಂಬುದಾಗಿ ಗಮನಿಸ್ತವೆ. ದೇವರು ಹೇಳ್ತಾನೆ, ಆ ಗೋಡಿಯನ್ನು ಗಟ್ಟಿ ಮಾಡೋದಕ್ಕೆ ನಾನು ತಕ್ಕವನನ್ನು ಹುಡುಕಲು ಎಂಬುದಾಗಿ. ಅದರ ಅರ್ಥ ಏನು? ಒಡಕಿನಲ್ಲಿ ನಿಲ್ಲೋದಕ್ಕೆ, ದೇಶಕ್ಕಾಗಿ ಆತ್ಮ ಭಾರದೊಟ್ಟಿಗೆ ಪ್ರಾಪ್ತಿಸುವುದಕ್ಕೆ, ನಾಶವಾಗುವಂಥ ಜನರಿಗಾಗಿ ಆತ್ಮ ಭಾರದಿಂದ ಪ್ರಾಪ್ತಿಸುವುದಕ್ಕೆ ತಕ್ಕವನನ್ನು ನಾನು ಹುಡುಕಲು ಒಪ್ಪನು ನನಗೆ ಸಿಕ್ಕಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಒಂದು ಉದಾಹರಣೆಯನ್ನು ನಿಮ್ಮ ಮಧ್ಯದಲ್ಲಿ ಹೇಳಿ ನನ್ನ ಮುಂದಕ್ಕೆ ನಿಮ್ಮನ್ನು ನಡೆಸಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಡಿ ಎಲ್ ಮೂಡಿ ಅವರು ಶಕ್ತರಾಗಿ ಸೇವೆ ಮಾಡ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಅವರ ಸೇವೆಗಳು ಬಹಳ ಪ್ರಬಲವಾಗಿರ್ತಾ ಇತ್ತು. ಸಾವಿರಾರು ಜನರು ಅವರ ಸೇವೆಯಲ್ಲಿ ಬಂದು ಬಿಡುಗಡೆಯನ್ನು ಹೊಂದುತ್ತಾ ಇದ್ದರು. ಅವರ ಒಂದು ವೇದಿಕೆಯಲ್ಲಿ ನಿಂತರೆ ಸಾವಿರಾರು ಜನ ಬಂದು ಪ್ರಸಂಗ ಕೇಳೋದಕ್ಕೆ ಬರ್ತಾ ಇದ್ರು, ಸಾವಿರಾರು ಜನ ರಕ್ಷಣೆ ಹೊಂದುತ್ತಾ ಇದ್ರು. ಈ ಸಮಯದಲ್ಲಿ ಆ ದೇಶದ ದೊಡ್ಡ ಬಿಷಾಪ್ಗಳು ಅವರು ಡಿ ಎಲ್ ಮೂಡಿಯನ್ನು ನೋಡೋದಕ್ಕೆ ಬಂದರು. ಡಿ ಎಲ್ ಮೂಡಿಯನ್ನು ನೋಡೋದಕ್ಕೆ ಬಂದಾಗ ಡಿ ಎಲ್ ಮೂಡಿ ಅವರ ಹತ್ರ ಕೇಳಿದ್ರು, ನಾವು ತಲೆ ತಲೆಮಾರುಗಳಿಂದ ಈ ಸೇವೆಗಳನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ, ಆದರೆ ನೀವು ಪ್ರಸಂಗ ಮಾಡೋದಕ್ಕೆ ನಿಂತ್ಕೊಂಡಾಗ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ರಕ್ಷಣೆ ಹೊಂತಾರೆ, ಸಾವಿರಾರು ಜನ ವಾಕ್ಯ ಕೇಳೋದಕ್ಕೆ ಬರ್ತಾರೆ, ನಾವು ತಲೆ ತಲೆಮಾರುಗಳಿಂದಲೂ ಸೇವೆ ಮಾಡ್ತಾ ಇದ್ದೀವಿ, ಆದರೆ ನಮ್ಮನ್ನೇ ಯಾರು ನಮ್ಮ ಪ್ರಸಂಗಗಳನ್ನು ಕೇಳೋದಕ್ಕೆ ಯಾರು ಜನ ಬರೋದಿಲ್ಲ, ಯಾಕೆ ಎಂಬುದಾಗಿ ಅವರು ಕೇಳಿದ್ರು. ಡಿ ಎಲ್ ಮೂಡಿ ಅವರು ಹೇಳಿದ್ರು, ನೀವು ಒಂದು ದಿವಸ ನಮ್ಮ ಕೂಟಕ್ಕೆ ಬನ್ನಿರಿ ಅಂತ ಹೇಳಿ ಅವರ ಮೂರು ಬಿಷಾಪ್ಗಳನ್ನು ಅವರು ಕರೆದ್ರು. ಆ ಕೂಟಕ್ಕೆ ಅವರು ಪಾಲ್ಗಾರಾದರು. ಕೂಟಕ್ಕೆ ಪಾಲ್ಗಾರಾದ ಮೇಲೆ ಡಿ ಎಲ್ ಮೋಡಿಯವರು ಒಂದು ಎತ್ತರವಾದಂಥ ಒಂದು ಹೋಟೆಲ್ನಲ್ಲಿ ವಾಸ ಮಾಡ್ತಾರೆ, ಒಂದು ದೊಡ್ಡ ಎತ್ತರವಾದ ಕಟ್ಟಡದ ಇರುವಂಥ ಒಂದು ಹೋಟೆಲಲ್ಲಿ ವಾಸ ಮಾಡ್ತಾ ಇದ್ರು. ಹೆಚ್ಚು ಕಮ್ಮಿ 11ನೇ ಮಹಡಿಯಲ್ಲಿ ಡಿ ಎಲ್ ಮೋಡಿಯವರು ಅವರು ವಾಸ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಬಿಷಾಪ್ಗಳು ಕೂಟ ಮುಗಿದಾದ ನಂತರವಾಗಿ ಸಂಜೆ ವೇಳೆಯಲ್ಲಿ ಅವರನ್ನು ಭೇಟಿ ಮಾಡೋದಕ್ಕೆ ಮತ್ತೆ ಕೋಣೆಗೆ ಬಂದರು. ತಕ್ಷಣವಾಗಿ ಡಿ ಎಲ್ ಮೂಡಿಯವರು ಅವರ ವಾಸ ಮಾಡ್ತಾ ಇದ್ದಂಥ ಆ ಕೋಣೆಗೆ ಬಂದು ಅವರು ಮತ್ತೆ ಅದೇ ಪ್ರಶ್ನೆ ಕೇಳಿದ್ರು, ಏನಕ್ಕೆ ನಿಮ್ಮ ಕೂಟಕ್ಕೆ ಸಾವಿರಾರು ಜನ ಬರ್ತಾರೆ, ನಿಮ್ಮ ಕೂಟಕ್ಕೆ ಬಂದಾಗ ಜನ ಯಾಕೆ ಬಿಡುಗಡೆ ಹೊಂತಾ ಇದ್ದಾರೆ, ಯಾಕೆ ಸಾವಿರಾರು ಜನ ನಿಮ್ಮ ಕೂಟಕ್ಕೆ ಬರ್ತಾರೆ ಅಂತ ಕೇಳಿದಾಗ ತಕ್ಷಣ ಡಿ ಎಲ್ ಮೂಡಿಯವರು ತಮ್ಮ ಕೋಣೆಯಲ್ಲಿ ತಮ್ಮ ಹೋಟೆಲ್ ರೂಮ್ನಲ್ಲಿ ಇದ್ದಂಥ ಒಂದು ಸ್ಕ್ರೀನನ್ನು ತೆಗೆದರು. ತಮ್ಮ ಹೋಟೆಲ್ ರೂಮ್ನಲ್ಲಿ ಇದ್ದಂಥ ಸ್ಕ್ರೀನನ್ನು ತೆಗೆದಾಗ ಆ ಹೋಟೆಲ್ ಮುಂಭಾಗದಲ್ಲಿ ಒಂದು ದೊಡ್ಡ ರಸ್ತೆ ಇತ್ತು. ಆ ರಸ್ತೆಯಲ್ಲಿ ನೂರಾರು ಜನ ಅಲ್ಲಿ ಜನ ಓಡಾಡ್ತಾ ಇದ್ರು, ನೂರಾರು ಜನ ತಿರುಗಾಡ್ತಾ ಇದ್ರು. ಆ ಮೂರು ಬಿಷಾಪ್ಗಳನ್ನು ಮುಂದಕ್ಕೆ ಕರೆದು ಡಿ ಎಲ್ ಮೋಡಿಯವರು ಕೇಳಿದ್ರು, ನೀವು ಏನು ನೋಡ್ತಾ ಇದ್ದೀರಾ ಎಂಬುದಾಗಿ. ಏನು ನೋಡ್ತಾ ಇದ್ದೀರಾ? ತಕ್ಷಣವಾಗಿ ಡಿ ಎಲ್ ಮೋಡಿಯನ್ನು ನೋಡಿಕೊಂಡು ಒಂದು ಬಿಷಾಪ್ ಹೇಳಿದ್ರು, ನಾವು ನೂರಾರು ಜನನನ್ನು ನೋಡ್ತಾ ಇದ್ದೀವಿ ಎಂಬುದಾಗಿ. ತಕ್ಷಣ ಒಂದೊಂದು ಬಿಷಾಪ್ ಅವ್ರ ಹತ್ರ ಕೇಳಿದ್ರು, ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ. ಒಂದು ಬಿಷಾಪ್ ಹೇಳಿದ್ರು, ನೋಡ್ರಿ ಅವರಲ್ಲಿ ವ್ಯಾಪಾರ ಮಾಡೋದಕ್ಕೆ ಜನ ನೂರಾರು ಜನ ಬಂದಿದ್ದಾರೆ. ಎರಡನೇ ಬಿಷಾಪ್ ಹೇಳಿದ, ಅಲ್ಲಿ ಕುಟುಂಬದ ಸಂಗಡವಾಗಿ ಊಟ ಮಾಡೋದಕ್ಕೆ ನೂರಾರು ಜನ ಬಂದಿದ್ದಾರೆ ಎಂಬುದಾಗಿ. ಇನ್ನೊಬ್ಬರು ಹೇಳಿದ್ರು, ನೂರಾರು ಇನ್ನೊಂದು ಬಿಷಾಪ್ ಹೇಳಿದ್ರು, ಅಲ್ಲಿ ನೂರಾರು ಜನ ಅಲ್ಲಿ ತಿರುಗಾಡೋದಕ್ಕೆ ಸಂತೆ ನೋಡೋದಕ್ಕೆ ಬಂದಿದ್ದಾರೆ ಎಂಬುದಾಗಿ. ತಕ್ಷಣವಾಗಿ ಡಿ ಎಲ್ ಮೋಡಿ ಕಣ್ಣುಗಳಲ್ಲಿ ಕಣ್ಣೀರು ಬರೋದಕ್ಕಾಗಿ ಪ್ರಾರಂಭಿಸ್ತು, ಅವರ ಆತ್ಮ ಭಾರದಿಂದ ಅಳೋದಕ್ಕಾಗಿ ಪ್ರಾರಂಭಿಸ್ತರು. ಡಿ ಎಲ್ ಮೋಡಿ ಅವರ ಬಳಿಯಲ್ಲಿ ಆ ಮೂವರು ಕೇಳಿದ್ರು, ನೀವೇನು ನೋಡ್ತಾ ಇದ್ದೀರಾ ಅಂತ. ತಕ್ಷಣ ಡಿ ಎಲ್ ಮೋಡಿ ಹೇಳಿದ್ರು, ಸುವಾರ್ತೆಯನ್ನು ಕೇಳದೆ ನಾಶವಾಗುತ್ತಿರುವ ನೂರಾರು ಸಾವಿರಾರು ಜನ ಅವರು ನನ್ನ ಕಣ್ಣಿನ ಮುಂದೆ ಕಾಣ್ತಾ ಇದ್ದಾರೆ. ನೂರಾರು ಸಾವಿರಾರು ಜನ ಸುವಾರ್ತೆ ಕೇಳದಿರುವವರು, ನಾಶನಕ್ಕೆ ಹೋಗುತ್ತಿರುವಂಥ ನೂರಾರು ಸಾವಿರಾರು ಜನ ಮಾತ್ರನೇ ನನ್ನ ಕಣ್ಣಿಗೆ ಕಾಣ್ತಾ ಇರೋದು. ಕಣ್ಣೀರೊಟ್ಟಿಗೆ ಡಿ ಎಲ್ ಮೂಡಿ ಹೇಳೋದಕ್ಕಾಗಿ ಪ್ರಾರಂಭಿಸಿದರು. ಆಗ ಡಿ ಎಲ್ ಮೂಡಿಗೆ ಅವರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಅವಶ್ಯಕತೆ ಇಲ್ಲ,
ಏನಕ್ಕಾಗಿ ಡಿ ಎಲ್ ಮೂಡಿ ಅವರ ಸೇವೆಯಲ್ಲಿ ಸಾವಿರಾರು ಜನ ಬಂದು ರಕ್ಷಣೆ ಹೊಂದುತ್ತಾ ಇದ್ದಾರೆ ಅಂದರೆ, ಅವರು ಪ್ರತಿಯೊಂದು ಆತ್ಮನ ಕುರಿತಾಗಿ ನಾಶವಾಗುತ್ತಾ ಇದ್ದಾರೆ ಎನ್ನುವಂಥ ಆತ್ಮ ಭಾರದೊಟ್ಟಿಗೇ ಅವರು ಸೇವೆ ಮಾಡ್ತಾ ಇರೋದ್ರಿಂದ ಆ ಸೇವೆಯಲ್ಲಿ ನೂರಾರು ಜನ ರಕ್ಷಣೆ ಹೊಂದಿ ದೇವರ ಕಡೆ ಬರ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ದೇವರ ಮಕ್ಕಳ ಹೃದಯದ ಭಾರದಾಗಿದ್ದರೆ ನಿಶ್ಚಯವಾಗಿ ಆತ್ಮಗಳು ಬಿಡುಗಡೆ ಹೊಂದುತ್ತಾರೆ. ಈ ಆತ್ಮ ಭಾರ ಇಲ್ಲದೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ಅದು ಕೇವಲ ಶಬ್ದವಾಗಿರುತ್ತೆ ಹೊರತು ಪ್ರಾರ್ಥನೆ ಆಗಿರೋದಿಲ್ಲ. ಪ್ರತಿಯೊಂದು ಆತ್ಮಗಳನ್ನು ನಾವು ಯಾವ ರೀತಿ ಕಾಣ್ತಾ ಇದ್ದೇವೆ, ಪ್ರತಿಯೊಂದು ಜನರನ್ನು ಯಾವ ರೀತಿ ಕಾಣ್ತಾ ಇದ್ದೇವೆ, ಪ್ರತಿಯೊಂದು ವ್ಯಕ್ತಿಗಳನ್ನು ಯಾವ ರೀತಿ ಕಾಣ್ತಾ ಇದ್ದೇವೆ, ಅದರ ಮೇಲೇ ನಿಮ್ಮ ಪ್ರಾರ್ಥನೆ ಮೊಳಗೋದು ಎಂಬುದನ್ನು ಎಂದಿಗೂ ಮರೆಯಬಾರದು.